ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೆ, ನಾನು ಲಾಸ್ಟ್ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಬೆಳಗ್ಗೆಯಿಂದ ಏನೆಲ್ಲ ಆಯಿತು ಅಂತ. ಇವಾಗ ಈವ್ನಿಂಗ್ ವ್ಲಾಗ್, ಹಾಗೆಯೇ ನೆಕ್ಸ್ಟ್ ಡೇ ಸಂಡೇ ನಾನು ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ತಂಗಿ ಕೂಡ ಬಂದಿದ್ಲು, ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಅವಳು ಒಂದು 7:30-8 o'clock ಹಾಗೆ ಬರ್ತೀನಿ ಆಫೀಸಿಂದ ಅಂತ ಹೇಳಿದ್ಲು. ಸೊ ಮಧ್ಯಾಹ್ನನೇ ನಾನು ಜಾಮೂನ್ನ ಕೂಡ ಮಾಡಿದ್ದೆ, ಅಪ್ಪುಗೆ ಕೂಡ ಇಷ್ಟ, ಹಾಗೆಯೇ ನನ್ನ ತಂಗಿ ಕೂಡ ಏನೋ ಕೇಳಿದ್ಲಂತೆ, ನನಗೆ ಅದು ಗೊತ್ತಿರಲಿಲ್ಲ. ಸೊ ಅವರು ಕೂಡ ಬರ್ತಾರಲ್ವಾ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಆಮೇಲೆ ನಮ್ಮನೆಯಲ್ಲಿ ಫಿಶ್ ಎಲ್ಲ ತುಂಬ ದಿನದಿಂದ ಸತ್ತೋಗ್ಬಿಟ್ಟಿತ್ತು, ಹಾಗಾಗಿ ತೊಗೊಂಬರೋಣ ತೊಗೊಂಬರೋಣ ಅಂತ ಅಂದ್ಕೊಂಡು ಹೋಗೋದಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಜೀವನ್ ಹೇಗಿದ್ರು ಮನೆಯಲ್ಲಿ ಇದ್ರಲ್ವಾ, ಹೋಗ್ಬಿಟ್ಟು ಬರೋಣ ತೊಗೊಂಡು ಬರೋಣ ಅಂತ ಅಂದ್ಕೊಂಡು ಇವಾಗ ಆಕ್ವೇರಿಯಂ ಶಾಪ್ ಹತ್ರ ಬಂದ್ವಿ. ಇಲ್ಲಿ ನಮ್ಮ ಬಿಲ್ಡಿಂಗ್ ಹತ್ರನೇ ಇದೆ ಒಂದು ಆಕ್ವೇರಿಯಂ ಶಾಪು. ಸೊ ಅಲ್ಲಿಗೇ ಹೋಗಿದ್ದೀವಿ, ತುಂಬ ಏನು ದೂರ ಎಲ್ಲ ಹೋಗಿ ನೋಡಬೇಕಂತ ಏನಿರಲಿಲ್ಲ. ಬಟ್ ಇಲ್ಲಿ ಬಂದಾಗ ನನಗೆ ಎಂಟ್ರಿನಲ್ಲೇ ಈ ಒಂದು ಫಿಶ್ನ ಇಟ್ಟಿದ್ರು, ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂಥರ ಡಿಫ್ರೆಂಟಾಗಿ ನಾನು ಫಸ್ಟ್ ಟೈಮ್ ಈ ಒಂದು ಫಿಶ್ನ ನೋಡಿದ್ದು. ಸೊ ಹಾಗಾಗಿ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತೊಗೊಂಡೆ. ಹಾಗೆಯೇ ಅಪ್ಪನೂ ಕೂಡ ಫುಲ್ ಎಕ್ಸೈಟ್ ಆಗಿದ್ದ, ಫಿಶ್ ತೊಗೊಳ್ತೀವಿ ಅಂತ ಅಂದ್ಬಿಟ್ಟು. ನಮ್ಮ ಮನೆಯಲ್ಲಿ ಅಪ್ಪುಗೆ ಫಿಶ್ ಅಂದರೆ ತುಂಬ ಇಷ್ಟ. ಸೊ ಒಂದಷ್ಟು ಫಿಶ್ಗಳನ್ನೆಲ್ಲ ನೋಡಿದ್ವಿ ನಾವು, ವಿತೌಟ್ ಆಕ್ಸಿಜನ್ ಫಿಶ್ನ ನೋಡ್ತಾ ಇರೋದು. ಸೊ ನಮ್ಮ ಮನೆಯಲ್ಲಿ ನಮ್ಮ ಇವಾಗ ಪುಟಾಣಿ ಆಕ್ವೇರಿಯಂನ ಇಟ್ಕೊಂಡಿದ್ದೀವಿ ನಾವು, ಹೊಸ ಮನೆಗೆ ಹೋದ್ಮೇಲೆ ದೊಡ್ಡ ಆಕ್ವೇರಿಯಂನ ತೊಗೊಳ್ಳೋಣ ಅಂತ, ಸದ್ಯಕ್ಕೆ ಇರೋದೇ ಯೂಸ್ ಮಾಡೋಣ ಅಂತ ಅಷ್ಟೇ. ಸೊ ಇವಾಗ ಅದಕ್ಕೆ ನಾವು ವಿತೌಟ್ ಆಕ್ಸಿಜನ್ ಯಾವುದೆಲ್ಲ ಫಿಶ್ ಇರುತ್ತೆ ಅಂತ ನೋಡಿಕೊಂಡು ಅದನ್ನು ಪರ್ಚೇಸ್ ಮಾಡ್ತಾ ಇದ್ದೀವಿ. ಹಾಗೆಯೇ ತೊಗೊಂಡು ಮನೆಗೆ ಕೂಡ ಬಂದ್ವಿ. ಫಿಶ್ ಫುಡ್ ಹಾಕೋದಲ್ಲ, ಫಸ್ಟ್ ಫಿಶ್ ಹಾಕು. ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಜೀವನ್ಗೆ ಹಾಫ್ ಡೇ ಇತ್ತು. ಹಾಗೆಯೇ ಅವರು ಮಧ್ಯಾಹ್ನ ಬಂದಿದ್ದ ತಕ್ಷಣವೇ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಕ್ವೇರಿಯಂ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಹೇಳಿದ್ರು. ಸೊ ಹೇಗಿದ್ರು ತುಂಬ ದಿನ ಆಗಿತ್ತು ಫಿಶ್ಗಳೆಲ್ಲ ಸತ್ತೋದ ಮೇಲೆ, ನಾವು ಕೂಡ ಏನು ಆಕ್ವೇರಿಯಂ ಕ್ಲೀನ್ ಮಾಡಿರಲಿಲ್ಲ, ಹಾಗಾಗಿ ಸರಿ ಆಯಿತು ಕ್ಲೀನ್ ಮಾಡಿ ಅಂತ ಹೇಳಿದೆ. ಮತ್ತು ಸಂಜೆ ಹೋಗಿ ನಾನು ಅಪ್ಪು ಜೀವನ್ 3 ಜನ ಕೂಡ ಫಿಶ್ಗಳನ್ನೆಲ್ಲ ತೊಗೊಂಡ್ಬಂದ್ವಿ. ಈ ರೀತಿ ಕ್ಲೀನ್ ಮಾಡಿಟ್ಬಿಟ್ಟು ಹೋಗಿ ಫಿಶ್ಗಳನ್ನೆಲ್ಲ ತೊಗೊಂಬಂದು ಹಾಕಿದ್ರೆ ಒಂಥರ ಚೆನ್ನಾಗಿರುತ್ತೆ, ನೆಮ್ಮದಿ ಅಂತ ಅನಿಸುತ್ತೆ ಅಲ್ವಾ? ನನಗಂತೂ ಈ ರೀತಿ ಫಿಶ್ಗಳನ್ನೆಲ್ಲ ನೋಡ್ತಾ ಇದ್ರೆ ಓಡಾಡೋದನ್ನು ಒಂಥರ ಮನಸ್ಸು ನೆಮ್ಮದಿ ಅಂತ ಅನಿಸುತ್ತೆ. ಜೀವನ್ ನೀನೇ ಎಲ್ಲ ಫಿಶ್ಗಳನ್ನ ಬಿಡುವು ಅಂತ ಹೇಳಿದ್ರು. ಸೊ ಹಾಗಾಗಿ ಇವಾಗ ಆಕ್ವೇರಿಯಂಗೆ ಫಿಶ್ಗಳನ್ನೆಲ್ಲ ಬಿಡ್ತಾ ಇದ್ದೀವಿ. ನಾವಿಲ್ಲಿ ಶಾರ್ಕ್ನ ತೊಗೊಂಬಂದಿದ್ದೀವಿ, ಅದಾದಮೇಲೆ ಬಲೂನ್ ಮೌಲಿ ಅಂತ ಏನೋ ಇತ್ತು, ಸೊ ಅದನ್ನು ಕೂಡ ಒಂದು 4 ತೊಗೊಂಡ್ಬಂದಿದ್ದೀವಿ. ಅದಾದಮೇಲೆ ಗೋಲ್ಡ್ ಫಿಶ್ನೇ, ಬಟ್ ಅದು ಯಾವ ಇದು ಅಂತ ನನಗೆ ಗೊತ್ತಿಲ್ಲ ಹೆಸರು. ಸೊ ಇವನ್ ಅದನ್ನು ಕೂಡ ತೊಗೊಂಡ್ಬಂದಿದ್ದೀವಿ. ನೀ ಸುಮ್ನಿರೋ ಅಪ್ಪು, ಕ್ಯೂಟ್ ಅಂತ. ಅಪ್ಪ ಎತ್ತಾಗಿ ಪಾಟ್, ಇದು ಫ್ಲವರ್ದು ಎತ್ತಿಡು ಮೇಲೆ. ಫಿಶ್ಗಳನ್ನೆಲ್ಲ ತೊಗೊಂಡ್ಬಂದ್ವಿ. ಇಲ್ಲೇ ನಮ್ಮ ಸೈಟ್ ಹತ್ರನೇ ಒಂದು ಶಾಪ್ ಇದೆ, ಸಾರಿ ನಮ್ಮ ಬಿಲ್ಡಿಂಗ್ ಹತ್ರನೇ ಒಂದು ಶಾಪ್ ಇದೆ. ಸೊ ಅಲ್ಲಿ ಹೋಗಿ ತೊಗೊಂಡ್ಬಂದ್ವಿ. ಆಮೇಲೆ ನಮ್ಮ ಮನೆಯಲ್ಲಿ ಇವತ್ತು ನಾನು ಜಾಮೂನ್ ಮಾಡಿದ್ದೆ, ಹಾಗಾಗಿ ಅಮ್ಮನ ಮನೆಗೆ ಒಂದು ಸ್ವಲ್ಪ ತೊಗೊಂಡೋಗೋಣ ಅಂತ ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಇವಾಗ ತೊಗೊಂಡೋಗ್ತೀನಿ, ಹಾಗೆಯೇ ಇವತ್ತು ನನ್ನ ತಂಗಿ ಕೂಡ ಬರ್ತೀನಿ ಅಂತ ಹೇಳಿದಾಳೆ, ಹಾಗೆಯೇ ಅವರೆಲ್ಲರಿಗೂ ಕೂಡ ಆಗುತ್ತೆ ಅಂತ ಎಲ್ರಿಗೂ ಒಟ್ಟಿಗೆ ಬಾಕ್ಸ್ಗೆ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾವು ಕೂಡ ಅಮ್ಮನ ಮನೆಗೆ ಹೋಗೋಣ. ಅಪ್ಪು ಫಿಶ್ ತೊಗೊಂಬಂದಿಲ್ಲ, ಖುಷಿನಾ? ಹ್ಯಾಪಿನಾ? ಸರಿ ಬಾ, ಹೋಗೋಣ ನಡಿ. ಬೆಳಗ್ಗೆಯಿಂದ ದೇವ್ರ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡೋದಕ್ಕೆ ಸಾಕಾಗೋಯ್ತು. ನನಗಂತೂ ತುಂಬ ದಿನವೇ ಆಗಿತ್ತು, ಆಲ್ಮೋಸ್ಟ್ 2 months ಏನೋ ಆಗಿತ್ತು ನಮ್ಮ ಮನೆಯಲ್ಲಿ ದೇವ್ರ ಸಾಮಾನು ಎಲ್ಲ ತೊಳೆದು. ಅಲ್ಲಿ ಕೂಡ ನನಗೆ ಕೆಲಸ ಇತ್ತಲ್ಲ ಅಂತ ಬಿಸಿ ಆಗೋಗ್ಬಿಟ್ಟಿದ್ದೆ, ಹಾಗಾಗಿ ತುಂಬಾ ಗಲೀಜಾಗ್ಬಿಟ್ಟಿತ್ತು. ಸೊ ಫೈನಲಿ ದೇವ್ರ ಮನೆ ಎಲ್ಲ ಇವಾಗ ಎಷ್ಟು ಚೆಂದ ಕಾಣಿಸ್ತಿದೆ ಅಂದರೆ, ಪೂಜೆ ಮಾಡುವಾಗ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ. ಸೊ ನೋಡ್ಬೋದು, ಮನೆಯಲ್ಲಿ ಮೇನ್ ದೇವ್ರ ಮನೆ ಕ್ಲೀನಾಗಿರಬೇಕು. ಸೊ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ದೇವ್ರ ಮನೆ ಕ್ಲೀನಾಗಿತ್ತು ಅಂದರೆ, ಬಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ. ದೀಪ ಹಚ್ಚಿದ್ದೀನಿ, ಗಾಳಿ ಜೋರಾಗಿ ಬೀಸ್ತಾ ಇದೆ, ಕಿಟಕಿ ಹಾಕ್ಬಿಟ್ಟು ಹೋಗ್ತೀನಿ.
ಸೊ ಬನ್ನಿ ಇವಾಗ ಹೋಗೋಣ ಅಮ್ಮನ ಮನೆಗೆ, ನನ್ನ ತಂಗಿ ಕೂಡ ಬರ್ತಾಳೆ ಇವಾಗ. ಸ್ಯಾಟರ್ಡೆ ಆ್ಯಕ್ಚುಲಾಗಿ ನಾನು ಬ್ಲಾಗ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ತಂಗಿಗೆ ಹೇರ್ ಕಟ್ ಮಾಡ್ತಾಯಿದ್ದೀನಿ. ಸೊ ಹಿಂದಿನ ದಿನ ನನ್ನ ತಂಗಿ ನಮ್ಮನೆಯಲ್ಲೇ ಬಂದಿದ್ದರು, ನಮ್ಮ ಮಂಜೋರು ಮತ್ತು ಪ್ರಿಯಾಂಕಾ ಇಬ್ಬರೂ ಕೂಡ. ಸೊ ನಮ್ಮನೆಯಲ್ಲೇ ಮಲ್ಕೊಂಡಿದ್ರು. ಬೆಳಗ್ಗೆ ಎದ್ದಿದ್ದು ಕೂಡ ತುಂಬಾ ಲೇಟ್ ಆಗಿತ್ತು, ಆಲ್ಮೋಸ್ಟ್ ಒಂದು 8:30-9:00 ಹಾಗೆ. ಹಾಗೆಯೇ ಹಿಂಗೆ ಮಲ್ಕೊಂಡಲ್ಲೇ ಮಾತಾಡಿಕೊಂಡು ಎಲ್ಲರೂ ಕೂಡ ಟೈಮ್ ಪಾಸ್ ಮಾಡಿದ್ವಿ. ಆಮೇಲೆ ನಮ್ಮಮ್ಮ ಇಲ್ಲಿ ತಿಂಡಿ ಕೂಡ ರೆಡಿ ಮಾಡಿದರು, ಬಿರಿಯಾನಿ ಮಾಡಿದರು, ಚಿಕನ್ ಬಿರಿಯಾನಿ. ಸೊ ಬಂದುಬಿಟ್ಟು ಎಲ್ಲರೂ ಕೂಡ ತಿಂಡಿ ತಿನ್ನೋ ಅಷ್ಟೊತ್ತಿಗೆ 12:00 ಆಗಿತ್ತು. ಇವಾಗ ನನ್ನ ತಂಗಿ ಹೇರ್ ಕಟ್ ಮಾಡಿಕೊಡು, ನನಗೆ ಫ್ರೆಂಡ್ ಹೇರ್ ಕಟ್ ಅಂತ ಹೇಳೋದು. ಸೊ ಹಾಗಾಗಿ ಹೇರ್ ಕಟ್ ಮಾಡ್ಕೊಡ್ತಾ ಇದ್ದೀನಿ. ನನ್ನ ತಂಗಿಗೆ ನಾನು ಹೇರ್ ಕಟ್ ಮಾಡಿದ್ರೆ ತುಂಬಾ ಬೇಗ ಬೆಳೆಯುತ್ತೆ. ಸೊ ಹಾಗಾಗಿ ಅವಳು ಯಾವಾಗಲೂ ಹೇಳ್ತಿರ್ತಾಳೆ, ಚೆನ್ನಾಗಿ ನನಗೆ ಕೂದಲು ಬೇಗ ಬೆಳೆಯುತ್ತೆ, ನೀನೇ ಹೇರ್ ಕಟ್ ಮಾಡು ಅಂತ. ಹಾಗಾಗಿ ಕಟ್ ಮಾಡ್ತಾ ಇದ್ದೀನಿ. ಮತ್ತು ಹಿಂದೆಗಡೆ ಕೂಡ ಅಷ್ಟೇ, ರೀಸೆಂಟಾಗಿ ಸಲೂನಲ್ಲಿ ಹೇರ್ ಕಟ್ ಮಾಡಿಸಿದ್ದೆ, ಬಟ್ ಅದು ಯಾಕೋ ನನಗೆ ಸೆಟ್ ಆಗ್ತಾ ಇಲ್ಲ, ಒಂದು ಸ್ವಲ್ಪ ಮೇಲೆ ಕೆಳಗೆ ಥರ ಆಗಿದೆ. ಯು ಕಟ್ ಏನಾದರೂ ಮಾಡು ಅಂತ ಹೇಳೋದು. ಸರಿ ಆಯಿತು ಅಂತ ಅಂದ್ಬಿಟ್ಟು ಇವಾಗ ಹೇರ್ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ಮೊದಲೇ ಮಾಡಿದ್ದೀನಿ, ಜಾಗದಲ್ಲಿ ನಿಲ್ಸ್ಕೊಂಡು ಇಲ್ಲಿ ಕಟ್ಟಿ ಚೇರಿಂದ ಕುಸ್ಕೊಂಡು ಸುಯಿ 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 ನೋಡಿ ದೇವ್ವ, ಇದು ಇಂಡಿಯನ್ ದೇವ್ವ, ವೆಂಕಟೇಶಪ್ಪನ ಮಗಳು. ಹಿಂಗ್ ಬರುತ್ತಾ ಹಿಂಗೆ? ಹ್ಮ್ ಭಾಗ ಮಾಡ್ಕೋ ನೋಡು, ನೋಡ್ಕೋ ಒಂದ್ಸತಿ. ಇನ್ನು ಹಂಗ ಹಿಂದೆ ಹಾಕ್ಬೇಡ, ಸುಮ್ನೆ ಹಂಗೆ ನೋಡ್ಕೋ. ನನ್ಗೂ ಹಂಗೆ ಮಾಡಿಲ್ಲ ನೋಡು. ನನ್ನ ತಂಗಿ ಹೇರ್ ಕಟ್ ಮಾಡಿಸ್ಕೊಂಡು, ನಮ್ಮ ಮಮ್ಮಿ ಬರ್ತಡೇ ಇದೆ ಇನ್ನೊಂದು 2-3 ದಿನದಲ್ಲಿ, ಹಾಗಾಗಿ ನಮ್ಮ ಅಮ್ಮಂಗೆ ಹೋಗಿ ಸೀರೆ ತೊಗೊಂಬರೋಣ ಅಂತ ಹೇಳ್ತಾ ಇದ್ಲು. ನಾನು ಕೂಡ ಏನಾದರೂ ಗಿಫ್ಟ್ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆನ್ಲೈನಲ್ಲೇ ಏನಾದರೂ ಡ್ರೆಸ್ನ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನ್ನ ತಂಗಿ ಬೇಡ ಇಲ್ಲೇ ಹೋಗಿ ಸೀರೆ ತೊಗೊಂಬಂದ್ಬಿಡೋಣ ಇಬ್ರು ಕೂಡ ಅಂತ ಅಂದಿಲ್ಲ ಅಲ್ವಾ, ಹಾಗಾಗಿ ಹೇರ್ ಕಟ್ ಮಾಡಿಕೊಂಡು ಸೈಲೆಂಟಾಗಿ ಹೊರಗಡೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡ್ವಿ. ನಮ್ಮಮ್ಮ ಅಂತೂ ಗೊತ್ತೇ ಇರುತ್ತೆ ಅವ್ರಿಗೆ ಅಲ್ವಾ, ಎಲ್ಲಾದರೂ ಹೊರಗಡೆ ಹೋಗ್ತೀವಿ ಅಂತಂದರೆ ಏನಕ್ಕೆ ಹೋಗ್ತೀರಿ, ಯಾಕೆ ಇವಾಗ ಅಂತ ಕೇಳೇ ಕೇಳ್ತಾರೆ. ಸೊ ನಾವು ಏನೂ ಹೇಳೋದು ಬೇಡ, ಸುಮ್ಮನೆ ಇಲ್ಲೇ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಹೋಗೋಣ. ನಮ್ಮ ಅಮ್ಮಂಗೆ ಸರ್ಪ್ರೈಸ್ ಆಗಿ ಸೀರೆ ತಂದುಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದು ಆ್ಯಕ್ಚುಲಾಗಿ ಸಡನ್ ಪ್ಲ್ಯಾನ್ ಆಗಿದ್ದು, ನಾವು ಫಸ್ಟೇ ಎಲ್ಲ ಏನು ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ, ಸಡನ್ ಆಗಿ ಹೋಗೋಣ ಅಂತ ಅಂದ್ಕೊಂಡಿದ್ದು. ಹೇರ್ ಕಟ್ ಎಲ್ಲ ಮಾಡಿದಾದಮೇಲೆ ನಾನು, ನನ್ನ ತಂಗಿ, ತಮ್ಮ, ಆಮೇಲೆ ನನ್ನ ಮಗ, 4 ಜನ ಕೂಡ ನಮ್ಮ ಬಿಲ್ಡಿಂಗ್ ಹತ್ರ ಹೋಗಿದ್ವಿ. ನನ್ನ ತಂಗಿ ತುಂಬ ದಿನ ಆಗಿತ್ತು ಅಲ್ಲಿ ಬಿಲ್ಡಿಂಗ್ ಹತ್ರ ಬಂದಿರಲಿಲ್ಲ. ಸೊ ಅಲ್ಲಿ ಯಾವ ರೀತಿ ಇವಾಗ ಸದ್ಯ ಕನ್ಸ್ಟ್ರಕ್ಷನ್ ಪ್ಲ್ಯಾನ್ ಎಲ್ಲ ಬಂದಿದೆ ಅಂತ ಅವಳು ಕೂಡ ನೋಡಬೇಕಲ್ಲ. ಸೊ ಹಾಗಾಗಿ ಸರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದ್ಲು. ಮತ್ತು ಯಾವಾಗ್ಲೂ ಬಂದಾಗೆಲ್ಲ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಸರಿ ಆಯಿತು ಹೋಗ್ತೀವಿ ಅಂತ ಹೋಗ್ಬಿಡ್ತಾ ಇದ್ರು. ಇವತ್ತು ಹೇಗಿದ್ರು ಫ್ರೀಯಾಗೇ ಇದ್ದಾರೆ ಅಲ್ವಾ, ಆರಾಮಾಗಿ ಹೋಗಿ ಮನೆ ಹತ್ರ ಏನೆಲ್ಲ ಕನ್ಸ್ಟ್ರಕ್ಷನ್ ಪ್ಲ್ಯಾನ್ ಬಂದಿದೆ ಅಂತ ನೋಡ್ಕೊಂಬರೋಣ ಅಂತ ಅಂತಿದ್ಲು. ಸೊ ಹೋದ್ವಿ. ತೆಂಗಿನ್ಗರಿ ಅವಳ ಆತರ ಬರ್ಲಿ ಅಂತಾನೆ ಕಟ್ ಮಾಡಿಸ್ಕೊಂಡಿರೋದು, ನಿಂಗೆ ಗೊತ್ತಿಲ್ಲ ಇನ್ನ. ಅವಾಗ ಎಲ್ಲಾರು ಅನ್ನೋರಂತೆ ತೆಂಗಿನ್ಗರಿ ಚಿಂತೆ, ತೆಂಗಿನ್ಗರಿ ಅಲ್ಲ ಕುದುರೆ ಚುಟ್ತಾರ. ಸೊ ಇಬ್ರು ಕೂಡ ಮಲ್ಕೊಂಡ್ಬಿಟ್ಟಿದ್ರು ಆರಾಮಾಗಿ. ನಾವು ಕೂಡ ಎಬ್ಬಿಸ್ತೀವಿ ಬನ್ನಿ ಬಿಲ್ಡಿಂಗ್ ಹತ್ರ ಹೋಗೋಣ ಅಂತ, ಮತ್ತೆ ಅವ್ರು ಬರ್ಲಿಲ್ಲ, ಮಲ್ಕೊಂಡಿರ್ತೀವಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ನಮ್ಮಪ್ಪ ಇಲ್ಲಿ ತೆಂಗಿನಗರಿ ಬಿದ್ದಿತ್ತು, ಒಂದಷ್ಟು ದಿನದಿಂದ ಎಲ್ಲ ತೆಗ್ದು ಇಟ್ಕೊಂಡಿದ್ರು. ಸೊ ಇವತ್ತು ಪರ್ಕೆ ಕಡಿ ಮಾಡ್ಕೋತಾ ಇದ್ದಾರೆ. ನಮ್ಮಪ್ಪ ಈ ಥರ ಫ್ರೀಯಾಗಿದ್ದಾಗ ನಮ್ಮಪ್ಪ ಮಾತ್ರನೇ ಮಾಡೋದು, ನಮ್ಮಮ್ಮ ಇವೆಲ್ಲ ಕೆಲಸಗಳನ್ನ ಮಾಡ್ಕೊಳ್ಳಲ್ಲ. ನನ್ನ ತಮ್ಮ ಗಾಡಿ ತೊಗೊಂಬರೋದಕ್ಕೆ ಅಂತ ಬಿಲ್ಡಿಂಗ್ ಹತ್ರ ಹೋದ. ಸೊ ಹಾಗಾಗಿ ನಾನು ನನ್ನ ತಂಗಿ ಇಲ್ಲೇ ಹೊರಗಡೆ ನಿಂತ್ಕೊಂಡಿದ್ವಲ್ಲ, ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೊಗೊಂಡೆ ನಮ್ಮಪ್ಪ ಏನು ಮಾಡ್ತಾ ಇದ್ದಾರೆ ಅಂತ. ಶಾಪಿಂಗ್ ಹೋಗಿ ಬರ್ಬೋದಾಗಿತ್ತು ನಾವಿಬ್ರು. ಎಲ್ಲ ಹೋಗ್ತೀವಿ, ಶಾಪಿಂಗ್ ನಡೆಯಲೇ ಕರ್ಸಿಲ್ಲ ಅದು ಎಲ್ಲಾದರೂ ಹೋಗಿ. ಸೊ ಇಲ್ಲಿ ಬಿಲ್ಡಿಂಗ್ ಹತ್ರ ಬಂದ್ವಿ. ಇವಾಗ ನನ್ನ ತಂಗಿ ರೂಮ್ ಪ್ಲ್ಯಾನ್ ಎಲ್ಲ ಯಾವ ರೀತಿ ಬಂದಿದೆ ಅಂತ ನೋಡ್ತಾ ಇದ್ದಾಳೆ. ಸೊ ಕೆಳಗಡೆ ಬಂದಾಗ ಅವಳು ಇನ್ನೂ ಜಸ್ಟ್ ಇನ್ನೂ ಮೋಲ್ಡ್ ಆಗಿರಲಿಲ್ಲ ಅವಾಗ ಬಂದಿದ್ದು, ಬಟ್ ಇವಾಗೇನು ಅಂದರೆ ರೂಮ್ ಎಲ್ಲ ಆಲ್ರೆಡಿ ಕಂಪ್ಲೀಟ್ ಆಗಿಬಿಟ್ಟಿದೆಯಲ್ಲ, ಈ ಒಂದು ಫ್ಲೋರ್ಗಂತೂ ಅವಳು ನೋಡೋದಕ್ಕೆ ಬಂದಿಲ್ಲ. ಹಾಗಾಗಿ ಬಂದು ಎಲ್ಲ ನೋಡಿಕೊಂಡು
ಅದಾದಮೇಲೆ ಇವಾಗ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿದ್ವಿ. ಆಮೇಲೆ ನನ್ನ ತಮ್ಮಂಗೆ ಹೇಳ್ತಾ ಇದ್ದೆ ಕ್ಯೂರಿಂಗ್ ಎಲ್ಲ ಮಾಡ್ಬಿಟ್ಟು ಬಂದ್ಬಿಡು ಅಂತ. ಸೊ ಅವನು ಕೂಡ ಹೋಗಿ ಕ್ಯೂರಿಂಗ್ ಎಲ್ಲ ಮಾಡ್ಬಿಟ್ಟು ಬರ್ತಾನೆ. ನಾನೇನೆಲ್ಲ ಹೇಳಬೇಕು ಅದರಲ್ಲಿ ಏನಿಲ್ಲ. ಸೊ ಕ್ಯೂರಿಂಗ್ ಕೆಲಸ ಎಲ್ಲ ಇತ್ತು ಅಂತಂದರೆ ನನ್ನ ತಮ್ಮನೇ ಮಾಡ್ಕೊಳ್ತಾನೆ. ಕೆಳಗಡೆ ಹೋಗಿ ಮೋಟ್ರ್ ಒಂದು ಆನ್ ಮಾಡ್ತೀನಿ. ಕ್ಯೂರಿಂಗ್ ಎಲ್ಲ ಮಾಡೋದಕ್ಕೆ ಆಲ್ಮೋಸ್ಟ್ ಒಂದು 20 ನಿಮಿಷ ಅಥವಾ ಅರ್ಧ ಗಂಟೆ ಆದರೂ ಬೇಕೇ ಬೇಕು. ಅಲ್ಲಿ ತನಕ ನಾನು ನನ್ನ ತಂಗಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಹಾಗೆಯೇ ಫ್ಯಾಂಟಾ ಜ್ಯೂಸ್ ಕೂಡ ತರಿಸಿದ್ದೆ. ನಾನು ಇನ್ನೇನು ಬಿಸಿಲಲ್ಲಿ ಬಂದಿದ್ದು ಅಲ್ವಾ, ನನ್ನ ತಮ್ಮ ಕ್ಯೂರಿಂಗ್ ಮಾಡೋ ತನಕ ಏನು ಮಾಡೋದು, ಅಟ್ಲೀಸ್ಟ್ ಕುತ್ಕೊಂಡು ಜ್ಯೂಸ್ ಕುಡಿಯೋಣ ಅಂತಂದ್ಬಿಟ್ಟು ತರಿಸಿದೆ. ಎಲ್ಲರೂ ಹಂಗೆ ಶೇರ್ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲ ಮೊನ್ನೆ ಹಿಂಗಿತ್ತು, ಓ ಮುರ್ದೋಗಾಯ್ತು ಕಣೋ. ಅದ್ಯಾಕೆ ವೈರ್ ಮೇಲೆ ಬಿದ್ಬಿಟ್ಟಾಯ್ತಲ್ಲ, ಕೆರಡ ರೂಲ್ಸಿದೆ ಅಷ್ಟೇ. ಮೇಲ್ಗಡೆ ಮೇಲ್ಗಡೆ ಹಿಂಗೆ ಆಚೆಯಿಂದ ನೋಡಿದ್ದೀನಿ, ಆಚೆಯಿಂದ ಇರೋದು 45. ಹೆಲ್ಮೆಟ್ ಬೇರೆ ಹಾಕೊಂಡ್ಬಿಟ್ಟವ್ನ ಅಪ್ಪು. ಹೋಗೋಣ ಅಪ್ಪು, ಸೊ ಇವಾಗ ಟೈಮ್ ಆಗಲೇ 4 ಗಂಟೆ ಆಗಿದೆ. ನಮ್ಮಮ್ಮ ಅಡುಗೆ ಮಾಡ್ತಾಯಿದ್ರು. ಮಧ್ಯಾಹ್ನ ನಾವೆಲ್ಲರೂ ಕೂಡ ತಿಂಡಿ ತಿಂದಿದ್ದು ಲೇಟ್ ಅಲ್ವಾ, ಹಾಗಾಗಿ ಅಡುಗೆ ಕೂಡ ಒಂದು ಸ್ವಲ್ಪ ಲೇಟಾಗೇ ಆಯಿತು. ಸೊ ಇವತ್ತು ನಾವು ಹೋಗ್ತಾ ಇರೋದು ಬಂದು ದಾಸರಳ್ಳಿಗೆ ಶಾಪಿಂಗಿಗೆ ಅಂತ. ಯೂಶ್ವಲಾಗಿ ನಾವೇನಲ್ಲಿ ಜಾಸ್ತಿ ಹೋಗಲ್ಲ, ಏನಾದರೂ ಶಾಪಿಂಗ್ ಮಾಡಬೇಕಂತೆಲ್ಲ ಅಂದರೆ ನಾವು ಚಿಕ್ಕಪೇಟೆಗೇ ಹೋಗ್ಬಿಡ್ತಾ ಇದ್ವಿ. ಬಟ್ ಇವಾಗೇನು ಜಾಸ್ತಿ ಟೈಮ್ ಇಲ್ಲ ಅಲ್ವಾ, ಹಾಗಾಗಿ ಸರಿ ದಾಸರಳ್ಳಿಗೆ ಹೋಗ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ನಾನು, ರಾಣಿ, ಮಂಜು ಅವರು ಮತ್ತು ಜೀವನು ಮತ್ತು ಅಪ್ಪು ಇಷ್ಟು ಜನ ಕೂಡ ಬಂದ್ವಿ. ಸೊ ಫಸ್ಟಿಗೆ ನಾವು ಅಂದ್ಕೊಂಡಿದ್ದು ಡ್ರೆಸ್ ತೊಗೊಳ್ಳೋಣ ಅಂತ. ನಮ್ಮ ಅಮ್ಮಂಗೆ ಡ್ರೆಸ್ ಎಲ್ಲ ಅಂದರೆ ತುಂಬ ಇಷ್ಟ, ಅವರು ಕೂಡ ವೇರ್ ಮಾಡ್ತಾರೆ. ಆಮೇಲೆ ಅಂದ್ಕೊಂಡ್ವಿ ಒಂದಷ್ಟು ಕಲೆಕ್ಷನ್ಸ್ ನೋಡೋಣ, ಇಫ್ ಇನ್ ಕೇಸ್ ಯಾವುದು ಕೂಡ ಸೆಟ್ ಆಗಲಿಲ್ಲ ಅಂತ ಅಂದರೆ ಆಮೇಲೆ ಸೀರೆನೇ ತೊಗೊಂಡ್ಬಿಡೋಣ ಅಂತ ಅಂದ್ಕೊಂಡು ಇವಾಗ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡ್ತಾ ಇದ್ದೀವಿ. ಅಲ್ಲಿ ಯಾರಿಗೋ ಒಬ್ರಿಗೆ ತೋರಿಸಿ ಡಿಸ್ಪ್ಲೇ ಮಾಡಿರ್ತಾರೆ ಅಲ್ಲ, ಸೊ ಅದನ್ನೇ ಒಂದಷ್ಟು ನೋಡಿದ್ವಿ ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು. ಅದರಲ್ಲಿ ಯಾವುದಾದ್ರೂ ಚೆನ್ನಾಗಿದೆ ಅಂತಂದರೆ ತೆಗೆದಿಟ್ಕೊಳ್ಳೋಣ ಅಂತ. ಒಂದು ಯಾವುದೋ ಸ್ಯಾರಿ ನಮಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಅದನ್ನೇ ನೋಡಿಕೊಂಡು ಮಾತಾಡ್ತಾ ಇದ್ವಿ. ಈ ರೀತಿ ಡಿಸೈನರ್ ಸ್ಯಾರಿ ತೊಗೊಳ್ಬೇಕು, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಅಷ್ಟೊತ್ತಿಗೆ ಸೇಲ್ಸ್ ಮ್ಯಾನ್ ಕೂಡ ಬಂದರು, ಅವರು ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು. ನಾನು ಶಾಪ್ ನೇಮ್ ಎಲ್ಲ ಏನೂ ನೋಡಿಕೊಂಡಿಲ್ಲ, ಜಸ್ಟ್ ಹಾಗೇ ರ್ಯಾಂಡಮ್ ಆಗಿ ಯಾವುದು ಶಾಪ್ ಡಿಸ್ಪ್ಲೇ ಮಾಡಿರ್ತಾರಲ್ಲ ಚೆನ್ನಾಗಿರೋ ಡ್ರೆಸ್ ಅದೆಲ್ಲ ಹೀಗೆ ನೋಡಿಕೊಂಡು ಹೋಗಿದ್ದು ಅಷ್ಟೇನೆ. ಸೊ ಫಸ್ಟ್ ಬಂದುಬಿಟ್ಟು ಈ ರೀತಿಯಾಗಿ ಜಾರ್ಜೆಟ್ ಮೆಟೀರಿಯಲಲ್ಲಿ ತೋರಿಸ್ತಾ ಇದ್ದಾರೆ ಡ್ರೆಸ್ನ. ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ನಮಗೂ ಕೂಡ ಇಷ್ಟ ಆಯಿತು. ಸೊ ಹಾಗೆ ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಡ್ರೆಸ್ಸಲ್ಲಿ ನಮ್ಗೆ ಅಷ್ಟಾಗಿ ಯಾವುದು ಕೂಡ ಇಷ್ಟ ಆಗ್ತಾ ಇರಲಿಲ್ಲ, ಯಾಕಂದರೆ ಎಲ್ಲಾನು ಕೂಡ ಸ್ಲೀವ್ಲೆಸ್ಸೇ ಇತ್ತು. ನಮ್ಮ ಸ್ಲೀವ್ಲೆಸ್ ಎಲ್ಲ ಇಷ್ಟಪಡೋದಿಲ್ಲ. ಸೊ ಹಾಗಾಗಿ ಡ್ರೆಸ್ ಬೇಡ, ಸ್ಯಾರಿನೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಸ್ಯಾರಿ ಸೆಕ್ಷನ್ನಿಗೆ ಬಂದ್ವಿ.
ಅವರು ಒಂದಷ್ಟು ಸ್ಯಾರೀಸ್ನೆಲ್ಲ ತೋರಿಸ್ತಾ ಇದ್ದಾರೆ. ಬಟ್ ಏನಂತ ಅಂದರೆ ನನಗೆ ಅಷ್ಟಾಗಿ ಕಲರ್ಸ್ ಎಲ್ಲ ಇಷ್ಟ ಆಗ್ತಾ ಇರಲಿಲ್ಲ, ಏನೋ ಒಂಥರ ಅನಿಸ್ತಾ ಇತ್ತು. ಸೊ ಹಾಗಾಗಿ ನನ್ನ ತಂಗಿಗೆ ಹೇಳ್ತಾ ಇದ್ದೆ ನನಗೆ ಯಾಕೋ ಇಷ್ಟ ಆಗ್ತಾಯಿಲ್ಲ, ಕಲರ್ಸ್ ಎಲ್ಲ ಒಂಥರ ಇದೆ, ಮತ್ತು ಹಾಗೆಯೇ ಇವ್ರಿಗೆ ಹೇಳ್ತಾರೋ ಪ್ರೈಸ್ ಕೂಡ ತುಂಬಾ ಜಾಸ್ತಿ ಇದೆ, ಬೇಡ ಅಂತ ಅಂದ್ಕೊಂಡು. ಆಮೇಲೆ ನನ್ನ ತಂಗಿಗೆ ಒಂದಷ್ಟು ಸೀರೆಗಳು ಇಷ್ಟ ಆಯಿತು, ಅಂದರೆ ಈ ರೀತಿ ಸೀರೆಗಳೆಲ್ಲ, ಒಂದಷ್ಟು ಡಿಸೈನರ್ ಸೀರೆಗಳೆಲ್ಲ. ಸೊ ಅವಳು ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ನೋಡಿದ್ಲು. ನಾನು ನನ್ನ ಗಂಡನಿಗೆ ಸಿಗ್ನಲ್ ಕೊಡ್ತಾ ಇದ್ದೆ ಯಾವುದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು. ನಾನು ನನ್ನ ತಂಗಿ ಯಾವುದಾದ್ರೂ ಚೆನ್ನಾಗಿದೆ ಅಂತ ಅಂದರೆ ನಮ್ಮ ಅಮ್ಮನ ಜೊತೆಗೆ ನನಗೆ ಹಾಗೆಯೇ ನನ್ನ ತಂಗಿಗೆ ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಯಾಕೆ ಅಂತಂದರೆ ಇನ್ನೇನು ಯುಗಾದಿ ಹಬ್ಬ ಬರ್ತಾ ಇದೆ, ಯುಗಾದಿ ಹಬ್ಬಕ್ಕಂತೂ ಬಟ್ಟೆ ಶಾಪಿಂಗ್ ಮಾಡಲೇಬೇಕು. ಸೊ ಹಾಗಾಗಿ ನೋಡ್ತಾ ಇದ್ದೀವಿ ಯಾವ್ದು ತೊಗೊಳ್ಳೋಣ ಏನು ಅಂತ ಅಂದ್ಬಿಟ್ಟು, ನಮ್ಮ ಅಮ್ಮಂಗೆ ಹಾಗೆಯೇ ನಮಗೆ ಅಂತಲೂ ಕೂಡ ನೋಡ್ತಾ ಇದ್ದೀವಿ. ಸೊ ಹೋಗೋವಾಗ ನಮ್ಮ ಅಮ್ಮಂಗೆ ಅಂತ ಅಂದ್ಕೊಂಡು ಹೋಗಿದ್ದು, ಬಟ್ ಹೋದ್ಮೇಲೆ ನಾವು ಕೂಡ ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಸೊ ಒಂದಷ್ಟು ಕಲೆಕ್ಷನ್ಸ್ ಎಲ್ಲ ತೋರಿಸಿದ್ರು. ಆಮೇಲೆ ನಾವು ಇವಾಗ ತಾನೇ ರೀಸೆಂಟಾಗಿ ನನ್ನ ತಂಗಿ ಮದುವೆಗೆ ಅಂತ ಅಂದ್ಬಿಟ್ಟು ಅಷ್ಟೆಲ್ಲ ಶಾಪಿಂಗ್ ಮಾಡಿದ್ದೀವಿ. ಸೊ ಅದರಲ್ಲಿ ಒಂದಷ್ಟು ಕಲರ್ಸ್ಗಳು ಅವ್ರು ಏನು ತೋರಿಸ್ತಾ ಇದ್ರು ಅದು ಆಲ್ಮೋಸ್ಟ್ ನಮ್ಮ ಹತ್ರ ಕಲರ್ಸ್ ಎಲ್ಲ ಇದ್ದಾವೆ. ಹಾಗಾಗಿ ಏನು ಯುನೀಕ್ ಅಂತ ಅನ್ನಿಸ್ತಾ ಇರಲಿಲ್ಲ, ಹಾಗೆಯೇ ಏನೂ ಕೂಡ ಡಿಫ್ರೆಂಟ್ ಆಗಿದೆ ಸ್ಯಾರಿ ಅಂತೆಲ್ಲ ಅನ್ನಿಸ್ತಾನೆ ಇರಲಿಲ್ಲ. ನಾರ್ಮಲಾಗಿ ನಮ್ಮ ಹತ್ರ ಇರೋವಂತಹ ಸ್ಯಾರೀಸ್ಗಳೇ, ಹಾಗೆಯೇ ಕಲರ್ಸ್ ಕೂಡ ಅಷ್ಟೇ ಸೇಮ್ ಎಲ್ಲ ಸಿಮಿಲರ್ ಆಗಿಯೇ ಇದೆ ಅಲ್ವಾ ಅಂತ ಅನ್ನಿಸ್ತಾ ಇತ್ತು. ನಾವು ಕೂಡ ಒಂದಷ್ಟು ಕಲರ್ಸ್ ಎಲ್ಲ ತೋರಿಸಿ ಡಿಫ್ರೆಂಟ್ ಆಗಿರೋ ತೋರಿಸಿ ಅಂತೆಲ್ಲ ಹೇಳ್ತಾ ಇದ್ವಿ. ಬಟ್ ಅವ್ರು ಹೇಳ್ತಾ ಇದ್ರು ಇಲ್ಲ ಇರೋದೇ ಇಷ್ಟು ಮೇಡಮ್, ಇನ್ನೂ ಬರಬೇಕಂತಂದರೆ ನೆಕ್ಸ್ಟ್ ವೀಕ್ ಬರುತ್ತೆ ಅಂತೆಲ್ಲ ಹೇಳ್ತಾ ಇದ್ರು. ನಮಗೆ ನೆಕ್ಸ್ಟ್ ವೀಕ್ ಅಂತಂದರೆ ತುಂಬಾ ಲೇಟಾಗಿ ಹೋಗ್ಬಿಡುತ್ತೆ, ಹಾಗೆಯೇ ಒಂದು ಮನಸ್ಸು ನಮಗೆ ಚಿಕ್ಕಪೇಟೆ ಕೂಡ ಹೋಗೋಣ ಅಂತ ಇತ್ತು. ಸೊ ನೋಡೋಣ ಅಂತ ಅಂದ್ಕೊತಾ ಇದ್ದೀವಿ. ಸೊ ಇವಾಗ ಒಂದು ಸ್ಯಾರಿ ತೋರಿಸ್ತಾ ಇದ್ದಾರೆ ಅಲ್ವಾ, ಅದು ಬಂದುಬಿಟ್ಟು 6500 ಏನೋ ಹೇಳಿದ್ರು. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ಒಂಥರ ಪರ್ಪಲ್ ಕಲರ್ ಶೇಡು ಈ ಥರ ತುಂಬಾ ಚೆನ್ನಾಗಿತ್ತು, ಪಿಂಕ್ ಕಲರ್ ಶೇಡ್ ಈ ಥರ ಎಲ್ಲ ತುಂಬ ಮಿಕ್ಸ್ ಇತ್ತು. ಬಟ್ ವಿಡಿಯೋನಲ್ಲಿ ಏನೋ ತುಂಬ ಡಲ್ ಆಗಿ ಕಾಣಿಸ್ತಾ ಇದೆ, ಬಟ್ ಬಾರ್ಡ್ರ್ ಆಗಿರ್ಬೋದು ಆಮೇಲೆ ಪಲ್ಲು ಆಗಿರ್ಬೋದು ತುಂಬಾ ಚೆನ್ನಾಗಿತ್ತು. ನಮಗೆ ಇಷ್ಟ ಆಯಿತು ಈ ಒಂದು ಸ್ಯಾರಿ. ಅದ್ರ ಜೊತೆಗೆ ಇನ್ನೊಂದಷ್ಟು ಇದೇ ಸಿಮಿಲರ್ ಪ್ಯಾಟರ್ನಲ್ಲೇ ಒಂದಷ್ಟು ಕಲರ್ಸ್ಗಳನ್ನೆಲ್ಲ ತೋರಿಸಿದ್ರು. ಬಟ್ ನಮಗೆ ನನ್ನ ತಂಗಿಗೆ ಹೇಳ್ತಾ ಇದೆ ಅಷ್ಟಾಗಿ ಈ ಒಂದು ಸ್ಯಾರಿಗೆ ಕೊಡೋ ಅಷ್ಟೇನು ರೇಟ್ ಇಲ್ಲ ಅಂತ. ಬಿಕಾಸ್ ಒಂದಷ್ಟು ಸೀರೆಗಳನ್ನ ನೋಡ್ತಾನೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಇಷ್ಟು ಕೊಡ್ಬೋದು ಅಂತ. ಬಟ್ ನನಗೆ ಈ ಒಂದು ಸ್ಯಾರಿಗೆ ಅಷ್ಟೊಂದು ಅವ್ರು ಹೇಳಿದಷ್ಟು ರೇಟ್ ಕೊಡೋ ಥರ ಇರಲಿಲ್ಲ. ಸೊ ಹಾಗಾಗಿ ನಮ್ಮ ಪ್ರೈಸ್ ಏನಿದೆ ನಾವು ಕೂಡ ಅದನ್ನು ಕೇಳಿದ್ವಿ. ಬಟ್ ಅವ್ರು ಹೇಳಿದ್ರು ಇಲ್ಲ ಅಷ್ಟೆಲ್ಲ ಕೊಡೋದಕ್ಕಾಗಲ್ಲ ಅಂತ. ನಾವು 3000-3500 ಅಂತ ಅಂದ್ಕೊಂಡ್ವಿ ಆಮೇಲೆ. ಬಟ್ ಅವರು ಇಲ್ಲ ಮೇಡಮ್ ಅಷ್ಟೆಲ್ಲ ಕಡಿಮೆ ಕೊಡೋಕ್ಕಾಗಲ್ಲ ಅಂತ ಅಂದರು. ಚಿಕ್ಕಪೇಟೆಗೆ ಹೋದರೆ ಇದೆಲ್ಲ ಒಂದು 3000-3500 ರೇಂಜ್ಗಳೆಲ್ಲ ಸಿಕ್ಬಿಡುತ್ತೆ. ಮತ್ತು ಇದೇನು ಪ್ಯೂರ್ ಸಿಲ್ಕ್ ಆ ಥರ ಎಲ್ಲ ಏನಿರಲಿಲ್ಲ, ಒಂದು ಸ್ವಲ್ಪ ರಫ್ ಆಗಿ ಇತ್ತು ಸ್ಯಾರಿ ಕೂಡ. ಆಮೇಲೆ ನಮಗೆ ತೊಗೊಳ್ತೀವಿ ಯಾಕೆ ಅಲ್ಲ ಅಂತ ಅಂದ್ಬಿಟ್ಟು ಅನಿಸ್ತಾ ಇತ್ತು. ಬಟ್ ಆಮೇಲೆ ಇನ್ನೊಂದಷ್ಟು ಕಲೆಕ್ಷನ್ಸ್ ನೋಡೋಣ, ಬಿಕಾಸ್ ಇಲ್ಲಿ ತುಂಬಾ ಕಲೆಕ್ಷನ್ಸ್ ಇದೆ. ಸ್ಯಾರಿ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಪಕ್ಕದಲ್ಲಿ ಅವ್ರಿಗೆ ತೋರಿಸ್ದವ್ರಿಗೆಲ್ಲ. ಸೊ ನಾವು ಕೂಡ ನೋಡೋಣ ಅಂತ ಅಂದ್ಕೊಂಡು ಒಂದಷ್ಟು ಸ್ಯಾರೀಸ್ನೆಲ್ಲ ಮತ್ತೆ ನೋಡ್ತಾ ಇದ್ವಿ. ನನ್ನ ತಂಗಿ ಹೇಳಿದ್ಲು ಇದಕ್ಕೆ ಅಷ್ಟೊಂದು ಕೊಡೋಂಗಿಲ್ಲ, ಬೇಡವಾ ನಾವು ಚಿಕ್ಕಪೇಟೆಗೆ ಹೋಗ್ಬಿಡೋಣ ಅಂತ. ಸೊ ಹಾಗಾಗಿ ಮತ್ತೆ ಕಲೆಕ್ಷನ್ಸ್ ಎಲ್ಲ ನೋಡೋದು ಮನೆಗೆ ಬಂದು ಬ್ರೈಟ್ ಆಗಿ ಕಿವಿಲಿರತ್ತ ಇಲ್ಲಿ ಅಂತ. ಏ ಕನ್ನಡಕ ಹಾಕೊಳೆ ಫಸ್ಟ್. ನಮ್ಮ ಮಮ್ಮಿ ಕಬಾಬ್ ಹಾಕ್ತಾ ಇದ್ರು. ಸರಿ, ನಾವು ಕೂಡ ಅಷ್ಟೊತ್ತಿಗೆ ಹಿಂಗೆ ಏನಾದರೂ ಇರುತ್ತಲ್ವ ನಮ್ಮ ಮಾತುಕತೆಗಳೆಲ್ಲ ರೂಮಲ್ಲಿ ಕುತ್ಕೊಂಡು ಮಾತಾಡ್ತಾ ಇದ್ವಿ. ನನ್ನ ತಂಗಿ ಆಮೇಲೆ ಮಂಜು ಅವ್ರಿಗೆ ಕಿವಿ ಕ್ಲೀನ್ ಮಾಡ್ತಾ ಇದ್ಲು ಸರಿ ಅಂತ. ನಾನು ಒಂದಷ್ಟು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡೆ. ಅವ್ರು ಹೀಗೇ ಯಾವಾಗಲೂ ಏನಾರ ಒಂದೊಂದು ಇರುತ್ತೆ ತಮಾಷೆಯಾಗಿ ಮಾತಾಡ್ತಿರ್ತಾಳೆ. ಹಾಗೆಯೇ ಮಂಜು ಅವರು ಕೂಡ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ. ಸೇಮ್ ಅವ್ರ ಥರನೇ ಮಾತಾಡ್ತಾರೆ ಅವರೂ ಕೂಡ. ನಮಗೂ ಕೂಡ ಇವಾಗ ಒಂಥರ ನಮ್ಮ ತುಂಬ ಕ್ಲೋಸ್ ಪರ್ಸನ್ ಅಂತ ಅನಿಸ್ಬಿಟ್ಟಿದ್ದಾರೆ, ಫ್ಯಾಮಿಲಿ ಮೆಂಬರ್ ಅಂತ ಹಿಂಗೆ ನಾವು ಕನ್ಸಿಡರ್ ಮಾಡ್ತೀವಿ ಅಲ್ಲ. ಹಾಗೆ ಫಸ್ಟೆಲ್ಲ ಒಂದು ಸ್ವಲ್ಪ ಮುಜುಗರ ಆಗ್ತಾ ಇತ್ತು ಅವ್ರ ಹತ್ರ ನಾವು ಮಾತಾಡೋದಕ್ಕೆ. ಬಟ್ ಇವಾಗೇನಿಲ್ಲ, ಬ್ರೋ ಥರ ಅಂತ ಅನಿಸುತ್ತೆ. ಸೊ ತುಂಬ ಖುಷಿಯಾಗುತ್ತೆ, ಇಷ್ಟ ಆಗುತ್ತೆ ಅವ್ರು ಬಂದಾಗ ಅವ್ರ ಮಾತುಕತೆ ಆಗಿರ್ಬೋದು ಪ್ರತಿಯೊಂದೂ ಕೂಡ. ಸೊ ಇವಾಗ ನಮ್ಮ ಫ್ಯಾಮಿಲಿಗೆ ತುಂಬ ಚೆನ್ನಾಗಿ ಅವರು ಅಡ್ಜಸ್ಟ್ ಆಗಿಬಿಟ್ಟಿದ್ದಾರೆ. ಸೊ ಇವಾಗ ಸಂಜೆ ಊಟ ಮಾಡಿಕೊಂಡು ನನ್ನ ತಂಗಿ ಮತ್ತು ಮಂಜೂರು ಕೂಡ ಮನೆಗೆ ಹೊರಡ್ತಾ ಇದ್ದಾರೆ. ಟೈಮ್ ಆಗಲೇ ಒಂದು 5:30-6 ಹಂಗಾಗಿತ್ತು. ಸರಿ, ಇನ್ನೇನು ನಮ್ಮ ಮನೆಯಲ್ಲೆಲ್ಲ ಬ್ಯಾಗ್ ಎಲ್ಲ ಇಟ್ಟಿದ್ರು, ಅದನ್ನೆಲ್ಲ ತೊಗೊಂಡು ಅವಳು ಕೂಡ ಹೊರಡ್ತಾ ಇದ್ದಾಳೆ. ಬರೋಕ್ಕೆ ಮುಂಚೆ ನನ್ನ ತಂಗಿ ಬರ್ತಾಳೆ ಅಂತ ಫುಲ್ ಖುಷಿಯಾಗಿದ್ದೆ. ಬಟ್ ಎಷ್ಟು ಬೇಗ ಟೈಮ್ ಆಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಇವಾಗಾಗಲೇ ಅವಳು ಅವ್ರ ಮನೆಗೆ ಹೋಗ್ತಾ ಇದ್ದಾಳೆ, ನೆಕ್ಸ್ಟ್ ಯಾವಾಗಾದರೂ ರಜಾ ಇದ್ದಾಗ ಮತ್ತೆ ಬರ್ತಾಳೆ. ಯಾರು
ನೀನು ಯಾರು ಶೂ ಹಾಕೊಂಡೆ ಉದ್ದ ಇದೆಯಾ ಸುಮ್ಮನೆ? ಬಂದ 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 ಯಾರದು? ಬಾ ಬಾ ಸೈಟ್ ಹತ್ರ ಹೋಗೋಣ ಬಾ. ಅಷ್ಟೇ ರೌಂಡ್ ಆಯ್ತಲ್ಲ. ಬಾಯ್ ಬಾಯ್ ಮಾಡು. ಓಕೆ ಬಾಯ್. ಬಾಯ್ ಮಾಡು ಬಾಯ್ ಮಾಡು. ಏ ಹಂಗೆಲ್ಲ ಮಾಡಬಾರ್ದಪ್ಪ, ನಾವು ಸೈಟ್ ಹತ್ರ ಹೋಗೋಣ ಸುಮ್ಮನೆ. ಬಾಯ್ ಫ್ರೆಂಡ್ಸ್. ಪ್ರಿಯಾಂಕಾ ಕೂಡ ಮನೆಗೆ ಹೋದ್ಲು, ನಾನು ಕೂಡ ಇಲ್ಲಿ ಕ್ಯೂರಿಂಗ್ ಮಾಡಬೇಕಾಗಿತ್ತು. ಸೈಟ್ ಹತ್ರ ಬಂದ್ವಿ, ಸಾರಿ ಬಿಲ್ಡಿಂಗ್ ಹತ್ರ ಬಂದ್ವಿ. ಅದು ಅಭ್ಯಾಸ ಹಾಗೆ ಆಗಿ ಸೈಟಲ್ಲಿ ಸೈಟು ಸೈಟ್ ಅಂತಲೇ ಬರುತ್ತೆ. ಸೊ ಇವಾಗ ಕ್ಯೂರಿಂಗ್ ಮಾಡಿಬಿಟ್ಟು ಆಮೇಲೆ ಮನೆಗೆ ಹೋಗಬೇಕು. ನಮಗಂತೂ ಸಾಕಾಯ್ತಪ್ಪ, ಮೆಟ್ಲು ಹತ್ಕೊಂಡು ಬರೋ ಅಷ್ಟೊತ್ತಿಗೆ. ಸೊ ಹಿಂದಿನ ದಿನ ಇಲ್ಲಿ ಪ್ಯಾರಾಪೆಟ್ ಎಲ್ಲ ಕಟ್ಟಿದ್ರು, ಅದಕ್ಕೆ ಕ್ಯೂರಿಂಗ್ ಮಾಡಬೇಕಾಗಿತ್ತು. ಡೈಲಿ ಇಲ್ಲೇ ಇರ್ತೀನಿ ಅಲ್ವಾ, ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಟೈಮು ಕೂಡ ಮಾಡ್ತೀನಿ. ಇವತ್ತು ಸಂಡೆ ಆಗಿರೋದ್ರಿಂದ ಬೆಳಗ್ಗೆ ಜೀವನ್ ಬಂದು ಕ್ಯೂರಿಂಗ್ ಮಾಡಿಬಿಟ್ಟು ಹೋಗಿದ್ರು. ಮಧ್ಯಾಹ್ನ ನನ್ನ ತಮ್ಮ ಕ್ಯೂರಿಂಗ್ ಮಾಡಿದ್ದ, ಇವಾಗ ಸಂಜೆ ನಾನೇ ಕ್ಯೂರಿಂಗ್ ಮಾಡ್ತಾಯಿದ್ದೀನಿ. ಇವಾಗ ಸಮ್ಮರ್ಗೆ ಎಷ್ಟು ನೀರು ಹಾಕ್ತೀವೋ ಅಷ್ಟು ನೀರು ಬೇಗನೆ ಡ್ರೈ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಮೂರು ಸರಿ ಹಾಕೋದು ಅವಶ್ಯಕತೆ ಇದೆ. ನಾನು ಇಲ್ಲೇ ಸೈಟ್ ಹತ್ರ ಏನಾದರೂ ಕೆಲಸ ಇದ್ದಾಗೆಲ್ಲ ನಾನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಟೈಮ್ ಹಾಕ್ತೀನಿ. ಇಫ್ ಇನ್ ಕೇಸ್ ಮಧ್ಯಾಹ್ನ ಹಾಕೋಕ್ಕಾಗಲಿಲ್ಲ, ಇಫ್ ಇನ್ ಅಲ್ಲೆಲ್ಲ ಕೆಲಸ ಏನಾದರೂ ಮಾಡ್ತಾಯಿದ್ದಾರೆ ಅಂತಂದರೆ ಸಂಜೆ ಅಟ್ಲೀಸ್ಟ್ ಹಾಕ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಸೊ ಈ ರೀತಿಯಾಗಿ ಮಾಡ್ಕೊತೀವಿ. ಹಾಗೆಯೇ ಡ್ರಮ್ಮಲ್ಲಿ ನೀರು ಖಾಲಿ ಆಗಿತ್ತು, ಹಾಗೆಯೇ ಡ್ರಮ್ ಕೂಡ ಫಿಲ್ ಮಾಡ್ತಾ ಇದ್ದೆ. ಅಪ್ಪು ಇಲ್ಲಿ ಆಟ ಆಡ್ತಾ ಇದ್ದಾನೆ. ಅವ್ನು ಸೈಟ್ ಹತ್ರ ಕರ್ಕೊಂಬಂದರೆ ಹೀಗೇ ಏನಾದರೂ ಒಂದೊಂದು ಆಟಾಡ್ಕೊಂಡಿರ್ತಾನೆ. ಮತ್ತೆ ಮನೆ ಕರ್ಕೊಂಡು ಹೋಗಿ ಅವ್ರಿಗೂ ಕೂಡ ಸ್ನಾನ ಮಾಡಿಸ್ಬೇಕಾಗಿತ್ತು. ಸೊ ಇವತ್ತಿನ ಈ ಒಂದು ವಿಡಿಯೋನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಫಾರ್ ವಾಚಿಂಗ್, ಬಾಯ್.